ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಷ್ಟೊಂದು ದಿನ ಆದಮೇಲೆ, ಎಷ್ಟೊಂದು ದಿನ ಅಂತಂದರೆ ಕರೆಕ್ಟಾಗಿ ಕಾರ್ ಡೆಲಿವರಿ ದಿನ ಆದಮೇಲಿಂದ ಯಾವ ವ್ಲಾಗ್ಸು ಮಾಡಿರಲಿಲ್ಲ. ಅದಕ್ಕೂ ಕೂಡ ಸ್ವಲ್ಪ ಗ್ಯಾಪ್ ಆದಮೇಲೇ ಮಾಡಿದ್ದೆ. ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಲ್ ಕ್ವೆಶನ್ ಹಾಕಿದ್ದೆ, ಮಾಡಬೇಕಾ ಸ್ಟಾರ್ಟ್ ಮಾಡಬೇಕಾ ಮತ್ತು ವ್ಲಾಗಿಂಗ್ ಅಂತ. ಜಾಸ್ತಿ ಜನ ಎಸ್ ಅಂತ ಹೇಳಿದ್ರಿ, ಸೊ ಅದಕ್ಕೆ ಸ್ಟಾರ್ಟ್ ಮಾಡೋಣ. ಮತ್ತು ಇವತ್ತು ಸ್ವಲ್ಪ ಕೆಲಸ ಇತ್ತು. ಯಾವ ಕೆಲಸ ಅಂತಂದರೆ, ಕಾರಿಗೆ ತೊಗೊಂಡಾಗ್ಲಿಂದ ಏನೂ ಹಾಕ್ಸಿರಲಿಲ್ಲ ಆಕ್ಸೆಸರೀಸು, ಶೋರೂಮಿಂದ ತೊಗೊಂಡಾಗಲೂ ಅಷ್ಟೇ ಏನೂ ಆಕ್ಸೆಸರೀಸ್ ಹಾಕ್ಸಿರಲಿಲ್ಲ. ಸೊ ಅದಕ್ಕೆ ಒಂದು ಬೇಸಿಕ್ ಆಕ್ಸೆಸರೀಸ್ ಯಾವ್ದು ಬೇಕು ಅದನ್ನೆಲ್ಲ ಹಾಕ್ಸ್ಕೊಳ್ಳೋಣ ಅಂತ ಇವತ್ತು ಹೋಗ್ತಾ ಇದ್ದೆ. ಹಾಗೆ ಒಂದು ವ್ಲಾಗ್ ಕೂಡ ಮಾಡೋಣ, ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಈ ವ್ಲಾಗು. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವಿನ್ನೂ ನಮ್ಮನ್ನ ಫಾಲೋ ಮಾಡ್ತಿರ್ಲಿಲ್ಲ ಅಂತಂದರೆ ಈಗಲೇ ಹೋಗಿ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಈಗ ಜಸ್ಟ್ ಕಾರ್ ಆಕ್ಸೆಸರಿ ಶಾಪ್ ಹತ್ರ ಬಂದಿದ್ದೀನಿ. ನೀವು ನೋಡ್ಬೋದು ಇಲ್ಲೇ ಕ್ರಾಪ್ಯಾಕ್ಸ್ ಇದೆ, ಅದ್ರ ಪಕ್ಕದೇ ಇರೋದು ಕಾರ್ ಆಕ್ಸೆಸರೀಸ್ ಶಾಪು. ಸೊ ಫಸ್ಟು ನಾನು ಮ್ಯಾಟ್ ಹಾಕ್ಸೋಣ ಅಂತಿದ್ದೀನಿ, 70 ಮ್ಯಾಟು, ಅದ್ರ ಜೊತೆಗೆ ಮಟ್ ಫ್ಲಾಪ್ಸು ಮತ್ತು ಸೈಡಲ್ಲಿ ವೈಸರ್ ಬರುತ್ತೆ. ಸೊ ಇಷ್ಟು ಮೂರು ಬೇಸಿಕ್ಕಾಗಿ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ, ಯಾವ್ದಾದ್ ಹಾಕ್ಸ್ತೀನಿ ಅಂತೆಲ್ಲ ನೋಡೋಣ, ಬನ್ನಿ. ಸೊ ಈ ಕಾರ್ ಆಕ್ಸೆಸರೀಸ್ ಲೊಕೇಶನ್ನು ಟಾಟಾ ಕ್ರಾಪ್ಯಾಕ್ಸ್ ಇದೆಯಲ್ಲ ಅದ್ರ ಪಕ್ಕನೇ ಇದೆ. ಹೈಪರ್ ಕಾರ್ಸ್ ಅಂದ್ಬಿಟ್ಟು ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲ ಹೆಂಗೆ ಬೇಕೋ ಆ ಥರ ಎಲ್ಲ ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ. ಇದು ಮಾಮೂಲಿ ಜಿ ಎಫ್ ಮ್ಯಾಟ್, ಇದು 3800 ಎಷ್ಟು ಆಗುತ್ತಂತೆ. ಬಟ್ ಇಲ್ಲಿ ನನಗೆ ಇದು ಸ್ವಲ್ಪ ಫಿನಿಶ್ ಸರಿ ಅನ್ನಿಸ್ತಿಲ್ಲ, ಸೊ ಬೇರೆ ಹಾಕ್ಸಿ ನೋಡ್ತೀನಿ. ಇದು 70 ಮ್ಯಾಟ್ ಅಂತನ್ಬಿಟ್ಟು ಆರಾಮಾಗಿ ಫಿಟ್ ಮಾಡ್ಕೊಳ್ಬೋದು. ಇದು ಬೇಕಂದ್ರೆ ಅಂದರೆ ತೆಕ್ಕೊಂಡು ಧೂಳೆಲ್ಲ ಒರೆಸ್ಕೊಳಂಗಿದ್ರೆ ಅದು ಮಾಡ್ಬೋದು, ಇದು ಪರವಾಗಿಲ್ಲ. ಮತ್ತು ಇದು ಕೂಡ ಇಲ್ಲಿ ಕರೆಕ್ಟಾಗಿದೆ, ನನಗೆ ಫುಲ್ಲು ಲೆಂತ್ ಹೋಗುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿದೆ ಅದಕ್ಕಿಂತ. ಬಟ್ ಇದು ಲಾಂಗ್ ಲಾಸ್ಟಿಂಗು, ಇದು ಸ್ವಲ್ಪ ಅಷ್ಟೊಂದು ಬರಲ್ಲ. ಬಟ್ ಆದ್ರೂ ಇದ್ರ ಮೇಲೆಲ್ಲ ನೀರೆಲ್ಲ ಬಿದ್ದರೂ ಅಷ್ಟೊಂದು ಕೆಳಗಡೆ ಏನು ಹೋಗೋದಿಲ್ಲ, ಸೊ ಆರಾಮಾಗಿ ತೆಗೆದಾಕ್ಬಿಡೋದು. ಇಲ್ಲಿ ಒರೆಸ್ಬೋದು, ಯಾವ್ದು ಬೇಕು ಇದೇ ಬೇಕು ಅಂತಿದ್ದಾರೆ ಮೇಡಮ್ಮು. ನನಗೂ ಇದೇ ಪರವಾಗಿಲ್ಲ ಅನ್ನಿಸ್ತಿದೆ, ಫೈನಲೈಸ್ ಮಾಡಿದ್ರೆ ಹೇಳ್ತೀನಿ. ಆಲ್ಮೋಸ್ಟ್ 1 ಮಂತ್ ಆಯಿತು ಮ್ಯಾಟ್ ಹಾಕ್ಸಿರಲಿಲ್ಲ ನೋಡಿ, ಅಷ್ಟು ಬೇಗ ಗಲೀಜ್ ಆಗಿಬಿಟ್ಟಿದೆ. ಸೊ ಮ್ಯಾಟ್ ತುಂಬ ಇಂಪಾರ್ಟೆಂಟು, ಸೊ ತೊಗೊತಿದ್ದಂಗೆ ಹಾಕ್ಸಿದ್ರೆ ಒಳ್ಳೆಯದು. ಇವರೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಫಿಟ್ಟಿಂಗ್ ಮಾಡಿಕೊಡ್ತಾರೆ ಇಲ್ಲೇ. ಸೊ 70 ಮ್ಯಾಟೇ ಹಾಕಿಸ್ತಾ ಇದ್ದೀನಿ, ಕವರ್ಸ್ ಎಲ್ಲ ಇನ್ನೂ ತೆಗ್ದೇ ಇಲ್ಲ, ಇವಾಗ ತೆಗ್ದುಬಿಡ್ತೀನಿ ಕವರ್ಸ್ ಎಲ್ಲನು. ಮೇಡಮ್ ಕವರ್ ತೆಗಿಯೋದನ್ನ ಇನಾಗ್ರೇಟ್ ಮಾಡ್ತಿದ್ದಾರೆ ಅವ್ರ ಸೀಟಿಂದನೇ. ಇಲ್ಲೆಲ್ಲ ಸೀಟೆಲ್ಲನೂ ತೆಗ್ದಿರ್ತೀವಿ, ಎಲ್ಲ ಸೀಟ್ ಕವರು ತೆಗ್ದುಬಿಡ್ತೀವಿ. ಇದು ಡೋರ್ ವೈಸರ್ ಕೂಡ ಹಾಕ್ಸಿರ್ಲಿಲ್ಲ, ಅದು ಕೂಡ ಹಾಕಿಸ್ತಾ ಇದ್ದೀನಿ. ನಾರ್ಮಲ್ ಫುಲ್ ಬ್ಲ್ಯಾಕ್ಔಟು, ಡಾರ್ಕ್ ಎಡಿಷನ್ ಇರೋದ್ರಿಂದ ನಾವು ಫುಲ್ ಬ್ಲ್ಯಾಕ್ ಬೇಕಾಗಿರೋದ್ರಿಂದ ಫುಲ್ ಬ್ಲ್ಯಾಕೇ ಮಾಡಿಸ್ತಾ ಇದ್ದೀವಿ. ಇದು ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ಹಂಗೆ ಸೀಟೆಲ್ಲ ಏನೂ ತೆಗಿಯೋಲ್ಲ, ಹಾಗೆ ಫಿಟ್ ಮಾಡಿಬಿಡ್ತಾರೆ. ಸೊ ಜಾಸ್ತಿ ಟೈಮು ತೊಗೊಳ್ಳಲ್ಲ, ಬೇಗ ಫಿಟ್ ಮಾಡಿಸ್ಕೊಳ್ಬೋದು. ಸೊ ನೋಡಿ, ಇನ್ನೊಂದು ಯೂಸ್ಫುಲ್ ಏನಂತಂದರೆ, ಈ ಥರ ಲ್ಯಾಮಿನೇಷನ್ ಅಂತ ಹಾಕ್ತಾರೆ, ಫ್ಲೋರ್ ಲ್ಯಾಮಿನೇಷನ್ ಅಂತ, ಅದು ಈಗೀಗ ಸ್ಟಾರ್ಟ್ ಆಗಿರೋದು. ಸೊ ಅದೆಲ್ಲ ಏನೂ ಮಾಡಿಸೋದು ಬೇಕಾಗಿಲ್ಲ, ಇದನ್ನು ಹಾಗೇ ಇಲ್ಲಿ ಫಿಟ್ ಮಾಡಿಬಿಡ್ತಾರೆ. ವೆಲ್ಕ್ರೋ ಥರ ಇದೆ, ಸೊ ಸ್ಟಿಕ್ ಆಗಿಬಿಡುತ್ತೆ. ಅದನ್ನು ಹಾಕ್ಸಿದ್ರೇ ಇದು ನೀರು ಧೂಳೆಲ್ಲ ಬಿದ್ದರೆ ನೀಟಾಗಿ ಕ್ಲೀನ್ ಮಾಡ್ಬೋದು ಅಂತಾರೆ. ಬಟ್ ಇದು ಕೂಡ ಅದೇ ಥರ ಮೆಟೀರಿಯಲ್ಲೇ, ಮತ್ತು ಇಲ್ಲೂ ಕೂಡ ಇದೆ ವೆಲ್ಕ್ರೋ ಥರ. ಸೊ ಇದನ್ನು ತೆಗೆದುಬಿಟ್ಟು ನಾವು ಬೇಕಾದರೆ ಇಲ್ಲಿ ಏನೋ ಧೂಳಿದ್ರೆ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ಸೊ ಇದು ಕೂಡ ಈಸಿಲಿ ಯೂಸ್ಬಲ್. ಪ್ಯಾಸೆಂಜರ್ ಸೀಟು ಆಯಿತು, ಡ್ರೈವರ್ ಸೀಟ್ ಆಗ್ತಿದೆ, ಹಿಂದೆ ಹೋಗ್ಬಿಟ್ಟಿದೆ ಆಲ್ರೆಡಿ. ವೈಸರು ಮತ್ತು ಮ್ಯಾಟ್ ಆಯಿತು, ಈಗ ಮಡ್ ಫ್ಲಾಪ್ಸ್ ಆಗ್ತಾ ಇದ್ದೀನಿ, ಮುಂದೆ ಹಾಕಿದೆ ಆಲ್ರೆಡಿ, ಹಿಂದೆ ಹಾಕ್ತಾ ಇದ್ದಾರೆ. ಸೊ ನೋಡ್ಬೋದು ಇಲ್ಲಿ ಆಕ್ಸೆಸರೀಸ್ ಎಲ್ಲ ಯೂಸ್ ಮಾಡೋದು ನನ್ನ ನೆಕ್ಸಾನ್ ಆಗಿದ್ದರಿಂದ ಎಲ್ಲ ನೆಕ್ಸಾನ್ ಪಾರ್ಟ್ಸ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವುದು ಥರ್ಡ್ ಪಾರ್ಟಿ ಆ ಥರ ಎಲ್ಲ ಇಲ್ಲ. ಇಲ್ಲಿ ನಿಮಗೆ ನೋಡಿ ಎಲ್ಲ ಆಕ್ಸೆಸರೀಸು, ಚಿಕ್ಕದ್ರಿಂದ ಇರೋದು ಸ್ಪೀಕರ್ಸು, ಡೋರ್ ಮ್ಯಾಟ್ಸು, ವೈಸರ್ಸು, ಎಲ್ಲ ಥರದ್ದು 70, 3D ಮತ್ತು ನಾರ್ಮಲ್ ಜಿ ಎಫ್ ರಬ್ಬರ್ ಮ್ಯಾಟ್ಸು, ಮ್ಯಾಗ್ ವೀಲ್ಸು ನೋಡ್ಬೋದು ನಿಮಗೆ. ಯಾವುದೇ ಬ್ರ್ಯಾಂಡಿನ ಕಾರ್ಸ್ ಆದ್ರೂ ಎಲ್ಲ ಸಿಗ್ತದೆ ಇಲ್ಲಿ. ಡೋರ್ ವೈಸರ್ಸ್ ಇದೆ, ಮತ್ತು ಇಲ್ಲಿ ನೋಡಿ ಸ್ಟಾಕ್ ಇದೆ, ಎಲ್ಲ ಮ್ಯಾಟೇ. ಇಲ್ಲೇ ಪರ್ಸನಲೈಸ್ ಬೇಕು ಅಂತಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ, ನಂಬರ್ ಪ್ಲೇಟ್ ಮಾಡಿಕೊಡ್ತಾರೆ.
ಎಲ್ಲ ಆಕ್ಸ್ ಆಯಿತು, ವೈಸರು ಆಯಿತು, ಮಟ್ ಫ್ಲಾಪ್ಸು ಆಯಿತು, ನೀಟಾಗಿ ಫಿಟ್ ಆಗಿದೆ. ಮತ್ತು ಒಳಗಡೆ ಮ್ಯಾಟ್ ಕೂಡ ಆಕ್ಸಾಯಿತು. ಫೈನಲ್ ಪ್ರೈಸ್ ಎಲ್ಲ ನೋಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಎಷ್ಟಾಯಿತು ಅಂತ. ಇದಕ್ಕೆ ಬೇಸಿಕ್ ಆಕ್ಸೆಸರೀಸ್ಗೆ ಹೆಂಗೆ ನಗ್ತೀಯ ತೋರಿಸು, ಹೆಂಗೆ ನಗ್ತೀಯ ತೋರಿಸು, ಮಾಡು ಹೆಂಗೆ ನಗ್ತೀಯ ಹೇಳು, ಆವಾಗಲೇ ತೊಗೊಂಡಿ ಥರ ಮಾಡು ಮಾಡು. ಹೇಗೆ ಅನ್ನಿಸ್ತಾ ಇದೆ ಎಲ್ಲ ಎಕ್ಸೆಸರೀಸ್ ಎಲ್ಲ ಹಾಕಿ? ಜಾಸ್ತಿ ಏನು ಹಾಕ್ಸಿಲ್ಲ. ಬೇಸಿಕ್ ಆಗಿ ಕಾರಲ್ಲಿ ಯಾವ ಆಕ್ಸೆಸರೀಸ್ ಬೇಕು, ಸದ್ಯಕ್ಕೆ ಹೊಸ ಕಾರ್ ತಗೊಂಡಿದ ತಕ್ಷಣ ಇದು ಮ್ಯಾಟ್ ಇರ್ಬೋದು, ಮತ್ತು ಈ ಸೈಡಲ್ಲಿ ವೈಸರ್ ಕಾಣಿಸ್ತಿರ್ಬೋದು ಅದೊಂದು, ಮತ್ತು ಮಡ್ ಫ್ಲಾಪ್ಸ್ ಒಂದು ಹಾಕ್ಸಿದ್ದೀವಿ. ಬೇಸಿಕ್ಕಾಗಿ ಬೇಕಾಗಿರೋದು ಇಷ್ಟು. ಇಷ್ಟು ದಿನ ಮಳೆ ಬೆಂಗಳೂರಲ್ಲಿ ನಿಮಗೆ ಇವಾಗ ರೀಸೆಂಟ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬರಲ್ಲ ಅಂತಲೇ ಗೊತ್ತಿಲ್ಲ. ಸೊ ಇಳಿದು ಹತ್ತಬೇಕಾದ್ರೆ ಎಲ್ಲ ಫುಲ್ ಕೊಚ್ಚೆ ಕೊಚ್ಚೆ ಆಗೋದು, ನಾರ್ಮಲ್ಲಾಗಿ ಅದು ಮ್ಯಾಟ್ ಬರೋದು, ಅದು ಕ್ಲೋತಿಂದು ವಾಸನೆ ಕೂಡ ಬಂದುಬಿಡುತ್ತೆ ಏನು ಮ್ಯಾಟ್ ಎಲ್ಲ ಹಾಕ್ಸಲಿಲ್ಲ ಅಂತಂದರೆ. ಸೊ ಇವಾಗ ಇದನ್ನು ಹಾಕ್ಸ್ಬಿಟ್ಟು 70 ಮ್ಯಾಟು ಸ್ವಲ್ಪ ನೆಮ್ಮದಿ, ಕಾರ್ ಕ್ಲೀನಾಗಿರುತ್ತೆ, ಮತ್ತೇನು ವಾಸನೆನೂ ಬರಲ್ಲ, ಮತ್ತು ನಾವು ಗಲೀಜಾದರೆ ಆರಾಮಾಗಿ ನೀಟಾಗಿ ಕ್ಲೀನ್ ಕೂಡ ಮಾಡ್ಬೋದು. ಸೊ ಅದೊಂದು ನಿಮ್ಮದಿ. ಮತ್ತು ಇದು ರೈನ್ ವೈಸರ್ ಇರಲಿಲ್ಲ, ಅದೊಂದು ಇಂಪಾರ್ಟೆಂಟು. ಮತ್ತು ಮಡ್ ಫ್ಲಾಪ್ಸು ಯೂಶ್ವಲಿ ಬೇಕಾಗುತ್ತೆ ಮಳೆಗಾಲದಲ್ಲೆಲ್ಲ ಹೋಗೋಕ್ಕೆ. ಮೂರೂ ಮೇಯ್ನ್ ಎಲ್ಲ ಮಳೆಗಾಲದಲ್ಲಿ ಬೇಕಾಗಿರೋವಂಥದ್ದೇ ಆಕ್ಸೆಸರೀಸು. ಮತ್ತು ಇನ್ನೂ ಬೇಕಾಗಿರೋದು ಯಾವ್ಯಾವಿದೆ ಅದನ್ನೆಲ್ಲ ನಿಧಾನಕ್ಕೆ ಹಾಕಿಸ್ತೀನಿ. ಸ್ಕಫ್ ಪ್ಲೇಟ್ ಪ್ಯಾನ್ ಇತ್ತು, ಬಟ್ ಆದರೆ ಈಗ ಸದ್ಯಕ್ಕೆ ಟೈಮು ಇರಲಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ಟೈಮ್ ಬಂದು ಹಾಕ್ಸುವ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇಷ್ಟಕ್ಕೆ ನಮಗೆ ಎಲ್ಲದಕ್ಕೂ ಪ್ರೈಸ್ ಎಷ್ಟಾಯಿತು ಅಂತ ಹೇಳಬೇಕಂತ. ಸೊ ನಿಮಗೆ ಶೋರೂಮ್ ತೋರಿಸಿದ್ದೀನಿ ಎಲ್ಲಿ ಅಂತಂದ್ಬಿಟ್ಟು, ಕ್ರಾಪೆಕ್ಸ್ ಅಂತ ಅಂದ್ಬಿಟ್ಟು ಹೊಸೂರು ರೋಡಲ್ಲಿ ಇರೋದು, ಅದ್ರ ಪಕ್ಕನೇ ಇದೆ ಹೈಪರ್ ಕಾರ್ಸ್ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ, ಸ್ಟಾಫ್ ಎಲ್ಲನೂ ತುಂಬ ಫ್ರೆಂಡ್ಲಿ ಆಗಿ ಮತ್ತು ನೀಟಾಗಿ ಫಿಟ್ ಆ್ಯಂಡ್ ಫಿನಿಶ್ ಆಗಿ ಎಲ್ಲ ಫಿಟ್ ಮಾಡಿ ಕೊಟ್ಟಿದ್ದಾರೆ. ಈ ಮ್ಯಾಟಿಗೆ 4,500 ಏನೋ ಚಾರ್ಜ್ ಮಾಡಿದ್ರು, 70 ಮ್ಯಾಟ್ಸು. ಮತ್ತು ವೈಸರ್ಗೆ 1,000 ಹೇಳಿದ್ರು, ಮತ್ತು ಮಡ್ ಫ್ಲಾಪ್ಸಿಗೆ 600. ಸೊ ಎಲ್ಲ ಸೇರಿ ಒಂದು 6,100 ಅಂತ ಹೇಳಿದ್ರು. ನಾವು ಎಲ್ಲ ರೌಂಡ್ ಆಫ್ ಮಾಡಿಬಿಟ್ಟು 6,000 ಕೊಡಿ ಅಂತ ಹಂಗೆಲ್ಲ ಮಾತಾಡಿ ಕೊಟ್ಟಿದ್ದಾರೆ. ಸೊ ಪ್ರೈಸ್ ವೈಸ್ 6,500. ಸೊ ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಎಲ್ಲ ನಮ್ಗೆ ಹೇಗೆ ಬೇಕೋ ಹಾಗೆಲ್ಲ ಮಾಡಿಕೊಟ್ಟಿದ್ದಾರೆ, ಸ್ಯಾಟಿಸ್ಫೈಡು. ನಿಮಗೆ ಯಾವುದಾದ್ರೂ ಈ ಥರ ಆಕ್ಸೆಸರೀಸು, ನಿಮ್ಮ ಹತ್ರ ನೆಕ್ಸಾನ್ ಇದ್ದು ನೀವು ಈ ಥರ ಆಕ್ಸೆಸರೀಸ್ ಎಲ್ಲ ಹಾಕ್ಸೋಕ್ಕೆ ಪ್ಲ್ಯಾನ್ ಇದ್ದರೆ, ಸೊ ಖಂಡಿತ ಇಲ್ಲೆಲ್ಲರೂ ಎಲೆಕ್ಟ್ರಾನಿಕ್ ಸಿಟಿ ಅರೌಂಡ್ ಎಲ್ಲ ಇದ್ದರೆ ಇಲ್ಲಿಗೆ ಬನ್ನಿ, ಚೆಕ್ಔಟ್ ಮಾಡಿ. ಬೇರೆ ಆಕ್ಸೆಸರೀಸ್ ಎಲ್ಲ ಕೂಡ ಸಿಗುತ್ತೆ ಅವ್ರ ಹತ್ರ. ಸೊ ಬನ್ನಿ, ಹಾಕ್ಸ್ಬೋದು ಆರಾಮಾಗಿ. ಸೊ ಇದುವರೆಗೂ ನೀವು ಈ ವಿಡಿಯೋನ ನೋಡಿದರೆ ಯಾವುದೇ ರೀಸನ್ಗೆ ಇಷ್ಟ ಆಗಿದರೆ, ಇಷ್ಟ ಆಗೋದೇನು ಜಾಸ್ತಿ ಇಲ್ಲ ಅನಿಸುತ್ತೆ, ಮೋಸ್ಟ್ ಪ್ರಾಬ್ಲಿ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ನಿಮಗೂ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ಮೇಲೆ ಕಾರ್ ಆಕ್ಸೆಸರೀಸು ಮತ್ತು ಕಾರಲ್ಲಿ ಎಲ್ಲ ಟ್ರಿಪ್ ಹೋಗ್ತೀವಿ, ಲಾಂಗ್ ಡ್ರೈವು, ಕಾರ್ದು ರಿವ್ಯೂಸ್ ಬರ್ತಾ ಇರುತ್ತೆ ಚಾನಲಲ್ಲಿ. ಸೊ ಎಲ್ಲನೂ ನಿಮಗೆ ಅಪ್ ಟು ಡೇಟ್ ಗೊತ್ತಾಗಬೇಕಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕೀರ್ತಿ ವ್ಲಾಗ್ಸ್ ಅಂತಲೇ, ಅದು ಕೂಡ ನಾನು ಆಲ್ರೆಡಿ ಹೇಳಿದಾಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಹೋಗಿ ಅಲ್ಲೂ ಕೂಡ ಫಾಲೋ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.